स्वागत नानु अमृता श्रीकंठ शासक प्रियांक खर्गे गंडो हेण्णो एंब प्रताप सिंह हेळिकेयन्न खंडिसि कांग्रेस हागू दलित संघटनेगळिंद प्रतिभटनेयन्न नडेसलागिदे। मैसूरिन जलदर्शिनि अतिथि गृहद आवरणदल्लिरुव प्रताप सिंह कचेरी बळि जमायिसिदंत प्रतिभटनाकाररु संसदर विरुद्ध विविध अधिकार कुगि आक्रोशवन्न व्यक्तपडिसिदरु। संसद प्रताप सिंह दलित विरोधी अंत आक्रोश व्यक्तपडिसिद प्रतिभटनाकाररु प्रताप सिंह प्रतिकृतिगे चप्पलिंद होडेदु किडिकारिदरु। इन्नु कचेरी बळि प्रतिभटने नडेयुत्तिद्द हिन्नेलेयल्लि यावुदे अहितकर घटनेगळु नडेयदंते स्थळदल्लि बिगि पोलीस बंदोबस्त व्यवस्थेयन्न माडलागित्तु। ನಮ್ಮ ಮೈಸೂರಿನ ಸಂಸದರಾದಂತ ಪ್ರತಾಪ್ ಸಿಂಹ ಅವರು ಕಳೆದ ವಾರ 14ನೇ ತಾರೀಕಲ್ಲ 14 ಕಳೆದ ವಾರ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕಾಗೋಷ್ಠಿಯಲ್ಲಿ ತಾನು ಸಂಸದ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯುನ್ನತವಾದಂತ ಸ್ಥಾನ ಪಾರ್ಲಿಮೆಂಟ್ ಮೆಂಬರ್ ಅಂದ್ರೆ ಅದರ ಘನತೆ ಸಾಕಷ್ಟು ಇದೆ ಅಂತ ಸಂಸದರು ಈ ಮೈಸೂರು ಮತ್ತೆ ಕೊಡಗು ಬಹಳ ಪ್ರಸಿದ್ಧವಾದಂತ ಜಿಲ್ಲೆ ಮಹಾರಾಜರು ಆಳಿದಂತ ಕ್ಷೇತ್ರ ಚಾಮುಂಡೇಶ್ವರಿ ಅವರು ತಾಯಿ ಚಾಮುಂಡೇಶ್ವರಿ ನೆಲೆಸಿರುವಂತ ಕ್ಷೇತ್ರ ಇಂತ ಕ್ಷೇತ್ರದಲ್ಲಿ ಸಂಸದನಾಗಿ ತಾನು ಮಾತಾಡುವ ದೃಷ್ಟಿ ತಾನು ಮಾತಾಡುವಂತ ರೀತಿ ಇದು ಸಾಮಾನ್ಯ ಜನಕ್ಕೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಎಷ್ಟು ಧಕ್ಕೆ ಉಂಟಾಗ್ತದೆ ಎಷ್ಟು ನೋವಾಗ್ತದೆ ಎಷ್ಟು ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದು ತನಗೆ ಅರಿವಿಲ್ಲದೇನೆ ಮಾತಾಡುವಂತ ಒಬ್ಬ ಉಚ್ಚ ಸಂಸದನ ಬಗ್ಗೆ ನಾವು ಇವತ್ತು ಮೈಸೂರು ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಗಳು ಮತ್ತೆ ಹಿಂದುಳಿದ ವರ್ಗ ಎಲ್ಲ ಬ್ಯಾಕ್ವರ್ಡ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಇವತ್ತು ಧರಣಿಯನ್ನ ಹಮ್ಮಿಕೊಂಡಿದ್ದಾರೆ। ಕಾರಣ ಏನಪ್ಪ ಅಂದ್ರೆ ಮಾನ್ಯ ಪ್ರತಾಪ್ ಸಿಂಹ ಅವರು ಇಂದಿನ ಪತ್ರಿಕಾ ಗೋಷ್ಠಿಯಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಮಾಜಿ ಸಚಿವರು ಮತ್ತೆ ಶಾಸಕರು ಪ್ರಿಯಾಂಕ ಖರ್ಗೆ ಪ್ರಿಯಾಂಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿ ತನಗಿರುವಂತ ಮಾಹಿತಿಯನ್ನು ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಚರ್ಚೆಯನ್ನು ಮಾಡಿ ಪತ್ರಕರ್ತರಿಗೆ ಮತ್ತು ಇಡೀ ರಾಜ್ಯಕ್ಕೆ ತನ್ನದೇ ಆದಂಥ ಮಾಹಿತಿಯನ್ನು ಇರುವಂಥದ್ದನ್ನ ವ್ಯಕ್ತಪಡಿಸ್ತಾರೆ। ಆ ಮಾಹಿತಿ ಬಗ್ಗೆ ಚರ್ಚೆಗೆ ನಾನು ಸಿದ್ಧ ಇದ್ದೀನಿ ಪ್ರತಾಪ್ ಸಿಂಹ ಅವರೇ ಟೈಮ್ ಮಾಡಿ ಬನ್ನಿ ನೀವು ಯಾವ ವೇದಿಕೆ ಕರೀತೀನಿ ಕರೀತೀರಿ ಆ ವೇದಿಕೆಗೆ ನಾನು ಬರಕ್ಕೆ ರೆಡಿ। ನಂಜನಗೂಡು ತಾಲೂಕಿನ ಹುಚ್ಚಗಣಿ ಗ್ರಾಮದ ಶ್ರೀ ಶಕ್ತಿ ದೇವತೆ ಮಹಾದೇವಮ್ಮ ದೇವಸ್ಥಾನಕ್ಕೆ ಶಾಸಕ ಹರ್ಷವರ್ಧನ್ ಭೇಟಿ ನೀಡಿ ದೇಗುಲದ ಪುನರ್ ನಿರ್ಮಾಣಕ್ಕೆ 5 ಲಕ್ಷ ದೇಣಿಗೆಯನ್ನ ನೀಡಿದ್ದಾರೆ। ದೇಗುಲಕ್ಕೆ ಭೇಟಿ ನೀಡಿದಂತಹ ಶಾಸಕರು ಗ್ರಾಮದ ಯಜಮಾನರಾದ ನಾಗರಾಜೇಗೌಡರ ಕೈಗೆ 5 ಲಕ್ಷವನ್ನ ನೀಡಿದ್ದಾರೆ। ಇನ್ನು ಇದೇ ವೇಳೆ ಮಾತನಾಡಿದ ಶಾಸಕ ಹರ್ಷವರ್ಧನ್ ಅವರು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ತಹಶೀಲ್ದಾರ್ ದೇವಾಲಯವನ್ನ ನೆಲಸಮ ಮಾಡಿದ್ರು। ಈ ಹಿನ್ನೆಲೆಯಲ್ಲಿ ದೇಗುಲದ ಪುನರ್ ನಿರ್ಮಾಣಕ್ಕೆ 5 ಲಕ್ಷ ನೀಡುತ್ತೇನೆ, ದೇಗುಲದ ಪುನರ್ ನಿರ್ಮಾಣಕ್ಕೆ ದಾನಿಗಳು ಕೂಡ ಕೈ ಜೋಡಿಸುತ್ತಾರೆ ಎಂದರು। ಸರ್ ಓಕೆ ಸರ್, ಈ ದಿವಸ ನಮ್ಮ ಉಚ್ಚಗಣಿ ಗ್ರಾಮಕ್ಕೆ ಆದಿಶಕ್ತಿ ಮಹಾದೇವಮ್ಮ ದೇವಸ್ಥಾನ ಏನು ಹಿಂದೆ ತೆರವುಗೊಳಿಸಿದ್ರು ಆ ಸಂದರ್ಭದಲ್ಲಿ ನಾನು ಇಲ್ಲಿ ಬಂದು ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಂತ ಅವತ್ತೇನು ಮಾತು ಕೊಟ್ಟಿದ್ದೆ ಹಾಗೆ ಇವತ್ತು ಟ್ರಸ್ಟ್ ಕೂಡ ಆಗಿದೆ। ನನ್ನ ಕಡೆಯಿಂದ ನನ್ನ ವೈಯಕ್ತಿಕವಾಗಿ ನನ್ನ ಸಂಬಳದಲ್ಲಿ ನನ್ನ 5 ಲಕ್ಷ ರೂಪಾಯಿನ ನಾನು ಇವತ್ತು ಆ ಗ್ರಾಮಕ್ಕೆ ಮತ್ತು ಮುಖಂಡರಾದಂಥ ನಮ್ಮ ನರಸಿಂಹೇಗೌಡರು ಮತ್ತು ರವಿ ಇದ್ದರು ಎಲ್ಲರೂ ಕೂಡ ಅವ್ರ ಸಮ್ಮುಖದಲ್ಲಿ ಇವತ್ತು ನಾನು ಕೊಟ್ಟಿದ್ದೀನಿ। ಶೀಘ್ರದಲ್ಲೇ ಈ ಕೆಲಸನ ಪ್ರಾರಂಭ ಮಾಡಿ ಎಲ್ಲ ಯಾರ್ಯಾರು ದಾನಿಗಳಿದ್ದಾರೆ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ। ಎಲ್ಲ ಯಾರ್ಯಾರು ಬಂದು ಏನೇನೆಲ್ಲ ಮಾತಾಡ್ಬಿಟ್ಟು ಹೋಗಿದ್ರು ಅವರು ಕೂಡ ಕೈ ಜೋಡಿಸ್ತಾರೆ ಇಲ್ಲಿ। ಸೊ ಸಹಕಾರ ಮಾಡಿ ನಾನು ಚುನಾವಣೆ ಹೋಗುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನನ ಪ್ರಾರಂಭ ಮಾಡಿ
ಮೈಸೂರಿನಲ್ಲಿ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಚಾಮುಂಡಿಬೆಟ್ಟದಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ. ನಿನ್ನೆ ಮಧ್ಯಾಹ್ನದ ಬಳಿಕ ಸುರಿದ ಭಾರಿ ಮಳೆಗೆ ಮತ್ತಷ್ಟು ಭೂಕುಸಿತವಾಗಿದ್ದು ನಂದಿ ಮಾರ್ಗದ ಬಹುತೇಕ ರಸ್ತೆ ಕುಸಿದು ಹೋಗಿದೆ. ಇನ್ನು ಕಳೆದ ಒಂದು ತಿಂಗಳಲ್ಲಿ ಮೂರು ಬಾರಿ ಭೂಕುಸಿತ ಉಂಟಾಗಿದ್ದು ಇದೀಗ ನಾಲ್ಕನೇ ಬಾರಿಗೆ ಭೂಕುಸಿತ ಸಂಭವಿಸಿದ್ದು ಇದೀಗ ಜನತೆಯಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಮಳೆ ನಿಲ್ಲುವವರೆಗೂ ದುರಸ್ತಿ ಕಾಮಗಾರಿಯನ್ನು ಮಾಡಲು ಸಾಧ್ಯವಿಲ್ಲವಾದ್ರಿಂದ ಭೂಕುಸಿತ ಮುಂದುವರೆದಿದ್ದು ನಿರಂತರವಾಗಿ ಸುರಿತಾ ಇರುವಂತಹ ಮಳೆಗೆ ಚಾಮುಂಡಿ ಬೆಟ್ಟ ಇದೀಗ ನಲುಗಿ ಹೋಗಿದೆ. ಶಾಸಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲಿ ರಸ್ತೆಯೊಂದು ಕಂಬಳಕ್ಕೆ ಸಿದ್ಧವಾಗಿದ್ದು ಶಿಕ್ಷಕರು ಕೂಡ ಗ್ರಾಮಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ವರುಣಾ ಕ್ಷೇತ್ರದ ಚುಂಚನಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಕಂಬಳಕ್ಕೆ ಸಿದ್ಧವಾಗಿದ್ದು ಬಸ್ ಹಾಗೂ ಖಾಸಗಿ ವಾಹನಗಳು ಸಂಚರಿಸಲು ಹರಸಾಹಸ ಪಡೆದಿವೆ. ಸಣ್ಣ ಮಳೆ ಬಂದರೂ ಸಂಚರಿಸಲು ಸಾಧ್ಯವಾಗದ ರಸ್ತೆ ಸರಿಪಡಿಸಲು ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಇದೀಗ ವಿಫಲರಾಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣರಾಗುತ್ತಾರೆ. ಇನ್ನು ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದು ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಸ್ಕೂಲ್ ಮನೆ ಹತ್ರ ಮಳೆ ಬಿದ್ದಾಗ ಜನಗಳು ಓಡಾಡೋಕ್ಕಾಗಲ್ಲ, ಸ್ಕೂಲ್ ಮಕ್ಕಳು ತಿರುಗಾಡೋಕ್ಕಾಗಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಇದ್ರ ಬಗ್ಗೆ ಎಷ್ಟೇ ಸಾರಿ ಗಮನ ಹರಿಸಿದ್ರು ಈ ಕಡೆ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಆದ್ದರಿಂದ ನಮ್ಮ ಗ್ರಾಮಕ್ಕೆ ಡಾಂಬರ್ ರೋಡ್ ಮಾಡಿಕೊಡ್ಬೇಕು ಅಂತ ಶಾಸಕರ ಗಮನಕ್ಕೆ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ಳುತ್ತೇನೆ. ಈಗ ಈ ಇದ್ರ ನಡುವೆನೆ ಈ ಸ್ಕೂಲ್ ಓಪನ್ನ ಶಾಸಕ ಯತೀಂದ್ರ ಸಿದ್ದರಾಮಯ್ಯನವರು ಬಂದು ಓಪನ್ ಮಾಡಿದ್ದಾರೆ. ಅವಾಗಲೂ ಒಂದ್ಸರಿ ಅವಾಗ ಗಮನ ಬಂದಾಯಿತು, ಆದ್ರೂ ಅವರು ಇದಕ್ಕೆ ಈ ಕಡೆ ಗಮನ ಕೊಟ್ಟಿಲ್ಲ. ಚುಂಚನಹಳ್ಳಿ ಗ್ರಾಮ ವರುಣಾ ವಿಧಾನಸಭಾ ಕ್ಷೇತ್ರ ಸೇರಿದರು. ಇಲ್ಲಿ ಅವರು ಈ ಅಭಿವೃದ್ಧಿ ಬಗ್ಗೆ, ಈ ಗ್ರಾಮದ ಅಭಿವೃದ್ಧಿ ಬಗ್ಗೆ ಏನು ಕಾಳಜಿ ವಹಿಸ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ. ಈಗ ನಮ್ಮ ಬಸ್ ಸ್ಟಾಪಿಂದ ಈ ಮರೈನ್ ಕಟ್ಟೆ ಅಂತ ಐತೆ, ಅಲ್ಲಿವರೆಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ತನಕ ನಮಗೆ ಡಾಂಬರೀಕರಣ ರೋಡ್ ಮಾಡ್ಕೊಳ್ಬೇಕಂತ ಕೇಳ್ಕೊತೀವಿ. ಇದರಿಂದ ಮಾಡ್ಕೊಳ್ಳಿಲ್ಲ ಅಂದರೆ, ಈ ಮುಖಾಂತರ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಗ್ರಾಮಸ್ಥರೆಲ್ಲ ಸೇರಿ ಧರಣಿ ಕೂಳ್ಕೋಬೇಕು. ಪ್ರತಿಯೊಬ್ಬರು ಹಾಳಾಕೋರಿಂದ ಹಿಡಿದು ಎಲ್ಲ ಊರೊಳಗಡೆ ಹೋಗೋದ್ರೆ ಎಲ್ಲರಿಗೂ ವಾಕ್ ಹೋಗಿ ತೊಂದರೆ ಆಯ್ತಾ ಇದೆ. ಮಳೆ ಬಿದ್ದಾಗಲೆಲ್ಲ ಇದೇ ಪ್ರಾಬ್ಲಮ್ ಆಯ್ತಾ ಇದೆ. ವೆಹಿಕಲ್ಸ್ಗಳು ಮಾತ್ರ ತಿರುಗಾಡೋಕ್ಕೆ ಆಯ್ತಾ ಇಲ್ಲ, ಸ್ಲಿಪ್ ಆಯ್ತಾ ಐತೆ. ಈ ಕಾರಣದಿಂದಾಗಿ ಯಾರೇ ಆದರೂ ಬಂದು ನೋಡಿದ ಸಮಸ್ಯೆ ಗ್ರಾಮ ಪಂಚಾಯತಿ ಸದಸ್ಯರ MLEಗಳ ಯಾರೇ ಆದರೂ ಯಾರು ಸಮಸ್ಯೆಗೆ ಬಗೆಹರಿಸಿ. ಕಳೆದ 15 ದಿನದಿಂದಲೂ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಭಾರೀ ಮಳೆ ಸುರಿತಾ ಇರುವಂತಹ ಪರಿಣಾಮ ಕೊಳ್ಳೇಗಾಲ ತಾಲೂಕಿನ ಹೆತ್ತಲದೊಡ್ಡಿ ಗ್ರಾಮದ ದೊಡ್ಡ ಹಳ್ಳ ತುಂಬಿ ಹರಿಯುತ್ತಿದೆ. ದೊಡ್ಡ ಹಳ್ಳ ತುಂಬಿ ಹರಿತಾ ಇರುವಂತಹ ಪರಿಣಾಮ ಶಾಲಾ ಕಾಲೇಜುಗಳಿಗೆ ತೆರಳಲು ಮಕ್ಕಳು ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಸೇತುವೆ ನಿರ್ಮಿಸಿಕೊಡುವಂತೆ ಕಳೆದ 50 ವರ್ಷದಿಂದಲೂ ಗ್ರಾಮಸ್ಥರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಯಾವ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಸ್ಥಳೀಯರು ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಚಿಕ್ಕಬಾಸ್ಬ ಅಂತ ನಾವು ಹಿತ್ತಲದೊಡ್ಡಿ ಗ್ರಾಮದವರು. ಸುಮಾರು ನಾವು ನಮ್ಮ ತಂದೆ ಕಾಲದಿಂದ ಇಲ್ಲಿ ಇದ್ದೀವಿ. ಆದ್ರೆ ನಮ್ಗೆ ಈ ಹಬ್ಬಳ ಬಂತು ಅಂದ್ರೆ ನಮಗಿರೋದು 5ನೇ ತರಗತಿ, ಮತ್ತು ಸಣ್ಣ ಮಕ್ಕಳಿಗೆ ಶಿಶುವರ ಒಂದೇ ಇರೋದು. 5ನೇ ತರಗತಿ ಮೇಲೆ ಮತ್ತೆ ಹೋಗ್ಬೇಕು ಅವರು ನಾವು ಕೊಳಗಲ್ ಹೋಗ್ಬೇಕು ಇಲ್ಲ ಸೂರಪುರ ಹೋಗ್ಬೇಕು. ಮಕ್ಕಳು ಕಳಿಸಕ್ಕಂದ್ರೆ ಓದಕ್ಕಂದ್ರೆ ಇನ್ನು ದಾರಿನೇ ಇಲ್ಲ ನಮ್ಗೆ ಯಾವ ಕಡೆನು. ದಯವಿಟ್ಟು MLE ಸಾಹೇಬ್ರು ಮತ್ತು DC ಸಾಹೇಬ್ರು ಯಾಗ್ಯಾರ ಮಾಡಿ ನಮ್ಗೆ ಒಂದು ಸೇತುವನ ದಯವಿಟ್ಟು ಇದೊಂದು ಇದು ಮಾಡಿಕೊಡಿ ನಮ್ಗೆ ಮಕ್ಕಳಿಗೆ. ನಿಮ್ಗೇನು ಕೇಳ್ಕೊತಿಲ್ಲ, ದಯವಿಟ್ಟು ನಮ್ಗೆ ಇದೊಂದು ನೆರವೇರಿಸ್ಕೊಡಿ ನಮ್ಮ ಹಿತ್ತಲಗೋಡಿ ಗ್ರಾಮಕ್ಕೆ. ದಯವಿಟ್ಟು ನಾವು ಎಲ್ಲರ ಎಲ್ಲ MLEಗಳು ಎಲ್ಲ MPಗಳು ಎಲ್ಲವನ್ನು ಕರೆಸಿ ಹೇಳಿವಿ. ನಾವು ಎಲ್ಲರೂ ಅವರು ಯಾವುದೋ ಒಂದು ನಮ್ಗೆ ಮಾಡಿಕೊಡಲಿಲ್ಲ. ಈಗಲೇ ಯಾರು ದಯವಿಟ್ಟು ಇದೊಂದು ಮಾಡಿಕೊಡಿ. 15 ದಿನದಿಂದ ನಮ್ಗೆ
ಊಟಕ್ಕೆ ತಗೊಳ್ಳೋಕ್ಕೂ ಕೊಳಗಾಲಕ್ಕೆ ಹೋಗಕ್ಕೈತೆ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ನಾವು. ಇದ ದಯವಿಟ್ಟು ಯಾವ್ದಾದ್ರು ಮಕ್ಕಳು ನೋಡ್ರೆ ಮಕ್ಕಳು ಸ್ಕೂಲ್ ಕಳಿಸಿಲ್ಲ, ಅಲ್ಲಿ ಮಾಸ್ಟರ್ಗಳು ಎಲ್ಲ ಬಂದು ಬಂದು ಏಳು ಕಳಿಸ್ತಾರ, ಫೋನ್ ಮಾಡ್ತಾರ ಅಂದ್ರೆ ಮಕ್ಕಳು ಕಳಿಸೋಕೆ ಭಾಳ ಭಯ ಆಯ್ತದ ನಮ್ಗೆ. ಇತ್ತಿನ ಕಳಿಸ್ಬಿಟ್ಟಿದ್ರೆ ನಮ್ಗೆ ಬರೋ ಅಷ್ಟೊತ್ತಿಗೆ ಏನಾದ್ದೆ ಎತ್ತಲಾಗ್ತಂತ ಭಯ. ಇಲ್ಲಿ ನಮ್ಮ ಇಲ್ಲಿ ತುಂಬ 50 ವರ್ಷಗಳ ಕಾಲದಿಂದ ಇಲ್ಲಿ ವಾಸವಾಗಿದ್ದೀವಿ. ಮಧ್ಯೆ ಇಲ್ಲಿ ಎರಡು ಊರಿಂದ ಆಚೆ ಬರಬೇಕಾದ್ರೆ ಹೊರಗಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ. ಮಳೆ ಬಂದರೆ ಇಲ್ಲಿ ನೀರು ತುಂಬ ಬರುತ್ತೆ ನೋಡಿ, ಇಲ್ಲಿ ಆಗ್ತಾ ಇರೋ ಪರಿಸ್ಥಿತಿ. ಅದರಿಂದ ಜಿಲ್ಲಾಧಿಕಾರಿಗಳಾದಂಥ ತಾವು ಬಂದು ಇಲ್ಲಿ ಪರಿಶೀಲನೆ ಮಾಡಿ ನಮಗೊಂದು ಸೇತುವೆಯನ್ನು ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಆದರೆ ಇಲ್ಲಿ ಸ್ಕೂಲು ಕಾಲೇಜು ಯಾವುದೂ ಕೂಡ ನಮ್ಮಿಲ್ಲಿ ಹೆಚ್ಚಿನ ಇದರಲ್ಲಿ ಇಲ್ಲ, 5ನೇ ತರಗತಿ ಮಟ್ಟದಲ್ಲಿ ಮಾತ್ರ ಇರೋದು. ಇನ್ನು ಮೇಲ್ದರ್ಜೆಗೆ ಹೋಗ್ಬೇಕು ಅಂದರೆ ನಾವು ಕೊಳ್ಳೆಗಾಲನೇ ಹೋಗ್ಬೇಕು, ಅದರಿಂದ ಮಕ್ಕಳಿಗೆ ಹೋಗಕ್ಕೆ ಬರೋಕ್ಕೆ ತುಂಬ ಕಷ್ಟ ಆಗಿದೆ. ಕಳೆದ ಒಂದು ವಾರದಿಂದ ಸತತವಾಗಿ ಸುರಿತಾರುವಂತಹ ಭಾರಿ ಮಳೆಯಿಂದಾಗಿ ಕೊಳ್ಳೇಗಾಲ ಪಟ್ಟಣದ ಮಧ್ಯಭಾಗದಲ್ಲಿರುವ ಸರ್ ಕಾಟನ್ ಕಾಲುವೆಯಲ್ಲಿ ನೀರು ಭರ್ತಿಯಾಗಿ ಹರಿಯುತ್ತಿದ್ದು ಅಕ್ಕಪಕ್ಕದ ಬೀದಿಗಳಿಗೆ ನೀರು ನುಗ್ಗಿ ತೊಂದರೆಯುಂಟಾಗ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಇಂದು ಸ್ಥಳೀಯ ಶಾಸಕ ಎನ್ ಮಹೇಶ್ ಅವರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಇಲ್ಲಿ ಹೆಚ್ಚಿನ ಒತ್ತುವರಿ ಆಗ್ತಾ ಇದೆ, ಒತ್ತುವರಿಯನ್ನ ಯಾವುದೇ ಮುಲಾಜಿಗೆ ಒಳಗಾಗದೆ ತೆರವುಗೊಳಿಸಿ ಇಂತಹ ಪರಿಸ್ಥಿತಿ ಬಾರದಂತೆ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು. ಕಳೆದ ಒಂದು ವಾರದಿಂದ ಅನಿರೀಕ್ಷಿತವಾಗಿ ಬಂದಂತಹ ಈ ಮಳೆ ಇಡೀ ಕೊಳ್ಳೇಗಾಲ ಕ್ಷೇತ್ರ ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಭಾಳ ದೊಡ್ಡ ಪ್ರಮಾಣದ ನೀರು ಬಂದಿದೆ. ಇದು ಹೆಚ್ಚುವರಿ ನೀರಾಗಿರೋದ್ರಿಂದ ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾ ಇದೆ ಅದನ್ನೆಲ್ಲ ವ್ಯಾಪಿಸ್ಕೊಂಡಿದೆ. ಇನ್ನು 3 ದಿನ ಮಳೆ ಇದೆ ಅಂತ ಹವಾಮಾನದ ತಜ್ಞರು ಹೇಳ್ತಾ ಇದ್ದಾರೆ. 3 ದಿನ ಜಾಸ್ತಿ ಮಳೆ ಆದರೆ ಈಗೇನು ನೀರು ಬರ್ತಾ ಇದೆ ಕೊಳ್ಳೇಗಾಲ ಟೌನ್ ಒಳಗಡೆ ಅದು ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅದರಿಂದ ಕೊಳ್ಳೇಗಾಲದಲ್ಲಿ ನಾನು ಹೇಳೋದು, ದಯಮಾಡಿ ಹಳೆ ಕುರುಬಗಿರಿ ಯಾವುದು ಅಹಮದ್ಪುರ್ ಸ್ಟ್ರೀಟು, ಆ ದೇವಂಗಪೇಟೆ, ಆ ಕೋಡಿ ಬೀದಿ, ಇಷ್ಟು ಬಾರ್ಡರ್ನಲ್ಲಿರ್ತಕ್ಕಂಥ ಬಂಧುಗಳು ಭಾಳ ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಜೊತೆಗೆ ಈ ನೀರು ಯಾವುದೇ ಬ್ಲಾಕೇಜ್ ಇಲ್ಲದೆ ಸ್ಮೂತಾಗಿ ರನ್ ಆಗಬೇಕು ಅಂತಂದರೆ ಅಲ್ಲಲ್ಲಿ 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 ಬ್ಲಾಕೇಜ್ ಇದೆ, ಅದನ್ನು ನಾನು ಕಮಿಷನರ್ ಇದ್ದಾರೆ ಕಮಿಷನರ್ಗೆ ಹೇಳಿದ್ದೀನಿ, ಕಬಿನಿಯವ್ರಿಗೆ ಹೇಳಿದ್ದೀನಿ, ಇವರೆಲ್ಲ ಕ್ಲಿಯರ್ ಮಾಡ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಕ್ಲಿಯರ್ ಆದರೆ ಬಹುಶಃ ಸ್ಮೂತಾಗಿ ರನ್ ಆಗುತ್ತೆ. ಇನ್ನು ಭಾಳ ದೊಡ್ಡ ಸಮಸ್ಯೆ ಆಗಿರೋದೇನು ಅಂತಂದರೆ ಸರ್ಕಾಟನ್ ಚಾನಲ್ನ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಬ್ಲಾಕೇಜ್ ಇದೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದನ್ನು ಸ್ಟ್ರಿಕ್ಟಾಗಿ ತೆರವು ಮಾಡಿಸಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಕೆರೆಗಳು ತುಂಬೋಗಿದೆ. ಈ ಹಿತ್ತಲುಗುಡ್ಡೆ ಇದೆಯಲ್ಲ, ಹಿತ್ತಲುಗುಡ್ಡೆಗೆ ಹೋಗೋರು ಆ ಕಡೆ ಈ ಕಡೆ ಹೋಗಂಗಿಲ್ಲ, ಹಂಗೆ ಆ ಚಾನಲ್ಲು ತುಂಬೋಗಿದೆ. ಸೊ ಇದು ಅನಿರೀಕ್ಷಿತವಾಗಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ. ಸುದ್ದಿ ಮತ್ತಷ್ಟು ಚಿಕ್ಕದೊಂದು ಬ್ರೇಕ್.
ಸಿರಿ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮೇನಿಯಂ ಗ್ರಾಮದಿಂದ ಚಿಕ್ಕ ಚಿನ್ನೇಗೌಡ ಗ್ರಾಮದಲ್ಲಿರುವ ಶಾಲೆಗೆ ತೆರಳಿದಂಥ ವಿದ್ಯಾರ್ಥಿಗಳು ನಿನ್ನೆ ಸುರಿದ ಮಳೆಗೆ ರಸ್ತೆಯಲ್ಲಿ ತೆರಳಲು ಸಾಧ್ಯವಾಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಇನ್ನು ಶಾಲೆಯಿಂದ ಮನೆಗೆ ತೆರಳುವಾಗ ಸುರಿದ ಭಾರಿ ಮಳೆಯಿಂದ ರಸ್ತೆಯಲ್ಲಿದ್ದ ಹಳ್ಳದಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿಯುತ್ತಿತ್ತು. ಇನ್ನು ಪೋಷಕರು ಮಕ್ಕಳನ್ನ ತಲೆಯ ಮೇಲೆ ಹೊತ್ತುಕೊಂಡು ಪಕ್ಕದ ರಸ್ತೆಗೆ ದಾಟಿಸಬೇಕಾದಂತಹ ಅನಿವಾರ್ಯತೆ ಕೂಡ ನಿರ್ಮಾಣವಾಗಿತ್ತು. ನಾದಬ್ರಹ್ಮ ಹಂಸಲೇಖ ಅವರ ಹೇಳಿಕೆಯಲ್ಲಿ ವಾಸ್ತವ ಸತ್ಯಾಂಶವಿದೆ ಅಂತ ಚಲವಾದಿ ಮಹಾಸಭಾದ ರಾಜ್ಯ ನಿರ್ದೇಶಕ ಅಣಗಳ್ಳಿ ಬಸವರಾಜು ಹೇಳಿದ್ದಾರೆ. ಈ ಕುರಿತು ಚಾಮರಾಜನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಹಂಸಲೇಖ ಪರ ನಮ್ಮ ಚಲವಾದಿ ಮಹಾಸಭಾ ಜೊತೆಯಲ್ಲಿದೆ. ಸಂಸದ ಪ್ರತಾಪ್ ಸಿಂಹ ಮೊದಲು ಹಗುರವಾಗಿ ಮಾತನಾಡುವುದನ್ನ ನಿಲ್ಲಿಸಬೇಕು. ಒಬ್ಬರ ಪರವಾಗಿ ಮಾತನಾಡಲು ಇನ್ನೊಬ್ಬರ ವಿರುದ್ಧ ಹಗುರವಾಗಿ ಮಾತನಾಡಬಾರದು ಅಂತ ಸಂಸದ ಪ್ರತಾಪ್ ಸಿಂಹಗೆ ಸಲಹೆಯನ್ನ ನೀಡಿದರು. ಹಂಸಲೇಖರವರು ಮೊನ್ನೆ ಮೈಸೂರು ಒಂದು ಕಾರ್ಯಕ್ರಮದಲ್ಲಿ ಒಂದು ಕೆಲವು ನುಡಿಮುತ್ತುಗಳನ್ನ ಆಡಿರ್ತಾರೆ. ಅವರಿಗೆ ನಮ್ಮ ಚಲವಾದಿ ಮಹಾಸಭದ ಪರವಾಗಿ ಮೊದಲನೆಯದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಯಾಕೆಂತಂದ್ರೆ ಅವರು ಆಡಿರ್ತಕ್ಕಂಥ ಮಾತು ವಾಸ್ತವವಾಗಿದೆ, ಸತ್ಯವಾಗಿದೆ. ಹಾಗಾಗಿ ಅವ್ರ ಜೊತೆಗೆ ಇಡೀ ರಾಜ್ಯಾದ್ಯಂತ ನಮ್ಮ ಚಲವಾದಿ ಬಂಧುಗಳು ಅವ್ರ ಜೊತೆಯಲ್ಲಿ ಇದ್ದೀವಿ ಅಂತಕ್ಕಂಥದ್ದನ್ನು ತಮ್ಮಲ್ಲಿ ತಿಳಿಸಲಿಕ್ಕೆ ಬಯಸ್ತಾರೆ. ಅದೇ ರೀತಿ ಏನಿವತ್ತು ಅವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಕೆಲವು ಜನ ಅದೇ ಒಂದು ವರ್ಗದಲ್ಲಿರ್ತಕ್ಕಂಥ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ಮಾತನ್ನ ಕೇಳಿರಬಹುದು, ನಟ ಉಪೇಂದ್ರರವರ ಚಿತ್ರಗಳನ್ನು ನೋಡಿರಬಹುದು. ಯಾರನ್ನು ಎಲ್ಲರನ್ನು ಬಿಟ್ಬಿಟ್ಟು ಯಾಕೆ ಒಬ್ಬರನ್ನ ಈ ರೀತಿ ಬೈಗಳಿದ್ದಾರೆ ಅಂತಕ್ಕಂಥದ್ದನ್ನ ನಮಗಿನ್ನೂ ಅರ್ಥವಾಗ್ತಿಲ್ಲ. ನನಗಾದರೂ ಅನ್ನಿಸ್ತದೆ ಇಲ್ಲಿ ಸಸ್ಯಾಹಾರಿ ಶಾಖಾಹಾರಿ ಅಂತಕ್ಕಂಥದ್ದು ಏನು ಎರಡು ವಿಚಾರ ಇದೆ. ಹಾಗಾದ್ರೆ ನಾವಂತೀವಿ ಒಂದು ಕಾಲದಲ್ಲಿ ನಾವು ಬಾಲ್ಯದಲ್ಲಿ ನಾವು ವ್ಯಾಸಂಗ ಮಾಡ್ತಿರುವಾಗ ಗಾಂಧೀಜಿಯವರ ಜೀವನ ಚರಿತ್ರೆಯಲ್ಲೇ ನಾನು ಸಹ ಮಾಂಸವನ್ನು ತಿಂದಿದ್ದೇನೆ ಅಂತ ಹೇಳ್ತಿರ್ತಾರೆ. ಅಂದರೆ ಯಾಕಂದ್ರೆ ಅವರು ಮಾಂಸ ತಿಂದಿದ್ದಾರೆ ಅನ್ನೋದಕ್ಕೋಸ್ಕರ ಗೂಡ್ಸೆಯಿಂದ ಕೊಲೆ ಮಾಡಿಸ್ತಾರ ಅಂತ. ಎಷ್ಟು ವಿಚಿತ್ರ ನೋಡಿ. ಅದೇ ರೀತಿ ಭಾರತದಲ್ಲಿ ಬಾಡು ತಿನ್ನುವ ಬ್ರಾಹ್ಮಣರಿಲ್ಲವೇ ಅಂತಕ್ಕಂಥದ್ದು. ಆ ಬಾಡು ತಿಂತಕ್ಕಂಥ ಬ್ರಾಹ್ಮಣರನ್ನ ನೀವು ಏನು ಮಾಡ್ತೀರಿ ಅಂತ ಕೇಳ್ತೀರಿ. ಇದು ಆಹಾರ ಪದ್ಧತಿ. ನಾವು ಮಾಂಸಾಹಾರಿಗಳು ಮಾಂಸ ತಿಂತೀವಿ, ಕೆಲವರು ಸಸ್ಯಾಹಾರಿಗಳು ಸಸ್ಯ ತಿಂತಾರೆ, ಕೆಲವರು ಸಸ್ಯಾಹಾರಿಗಳು ದುಡ್ಡು ಕೊಟ್ಬಿಟ್ಟು ತರಕಾರಿ ತಿಂತಾರೆ, ಕೆಲವರು ಏನು ಮಾಡ್ತಾರೆ ದುಡ್ಡು ಕೊಡದೆ ಬಿಟ್ಟು ಕುಂಬಳಕಾಯಿ ಸಿಕ್ಕುತ್ತೆ ಅಂತ ಹೇಳಿ ಕುಂಬಳಕಾಯಿ ತಿಂದು ಹೊಟ್ಟೆ ಬೆಳೆಸ್ಕೊಂಡಿದ್ದಾರೆ. ಅವ್ರಿಗೇನು ಹೇಳುವು? ಹಾಗಾಗಿ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಗುರವಾಗಿ ಮಾತಾಡಬಾರ್ದು. ಅವರು ಎಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ನಾವು ಯಾರನ್ನೂ ಇಲ್ಲಿ ತೇಜವಾದ ಮಾಡ್ತಕ್ಕಂಥ ಕೆಲಸ ನಾವೇನು ಮಾಡ್ತಾ ಇಲ್ಲ. ರಾಮಾಯಣ ಬರೆದವರು ಯಾರು? ಮಹಾಭಾರತ ಬರೆದವರು ಯಾರು? ಸಂವಿಧಾನ ಬರೆದವರು ಯಾರು? ಏನು ರಾಮಾಯಣ ಬರೆದಂಥವ್ರಿಗೆ ಮಹಾಭಾರತದ ಬರೆದಂಥವ್ರಿಗೆ ನೀವೇನು ಕೃತಜ್ಞತೆ ಸಲ್ಲಿಸಿದ್ರಿ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ವೇ? ನೀವೇ ಹೇಳ್ತೀರಿ ರಾಮಾಯಣ ಬರೆದು ರಾವಣ ಕೆಟ್ಟ, ಮಹಾಭಾರತದಿಂದ ಕೌರವರು ಸತ್ರು ಅಂತ, ಈಗ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತೀರಿ, ಮುಂದೆ ನಿಮ್ಗತಿ ಏನಾಗುತ್ತೆ ಅಂತ ನಾವು ಹೇಳ್ಬೇಕಲ್ವಾ? ಹೇಳ್ಬೇಕಾ ಬೇಡವ? ತಾವೇ ಹೇಳ್ಬೇಕು. ಅಂದಿತ್ತಿನವರು ಈ ಒಂದು ರಾಜ್ಯದಲ್ಲಿ ಅಂದಿತ್ತಿನವರು ಇದ್ದಾರೆ, ದನ ತಿನ್ನವರು ಇದ್ದಾರೆ, ಕುರಿ ತಿನ್ನವರು ಇದ್ದಾರೆ, ಕೋಳಿ ತಿನ್ನವರು ಇದ್ದಾರೆ, ಏನ್ ನಮ್ಮ ಬೇರೆ ಬೇರೆ ಅಲಮಾರಿ ಜನಾಂಗಗಳು ಅಳಿದು ತಿಂತಾರ್ರಿ, ಅಕ್ಕಿಗಳನ್ನ ನೋಡಿ ತಿಂತಾರೆ, ಅದು ಅವರ ಆಹಾರ. ನಿಮ್ಗೆ ಬೇಕಾದ್ರೆ ನೀವು ತಿನ್ನಿ. ಹಾಗಂದ್ರೆ ಅದೇ ಮುಸಲ್ಮಾನರು ಕರೆದ್ಬಿಟ್ಟು ಅವ್ರು ಬೇರೆ ಯಾವುದೋ ಒಂದು ಮಾಂಸದ ನೀವು ತಿನ್ನಪ್ಪ ಅಂದ್ರೆ ತಿನ್ಬಿಡ್ತೀರಾ? ಅವ್ರು ಹೇಳ್ದ ನೀವು ತಿನ್ನಲ್ಲ, ನೀವು ಹೇಳ್ದ ಅವರು ತಿನ್ನೋದಿಲ್ಲ, ಇದು ಸಾಧ್ಯವೂ ಇಲ್ಲ.
ಇತ್ತೀಚೆಗೆ ಸಾಂಸ್ಕೃತಿಕ ನಗರಿ ಮೈಸೂರು ಭೂಗಳ್ಳರ ಕಪಿಮುಷ್ಟಿಯಲ್ಲಿದೆ ಅಂತ ಮಾನವ ಹಕ್ಕುಗಳ ಮತ್ತು ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯ ಮೈಸೂರು ಪ್ರೆಸಿಡೆಂಟ್ ಕಾರ್ತಿಕ್ ಹೇಳಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದಿನ ದಿನಗಳಲ್ಲಿ ಮೈಸೂರು ಕೂಡ ಮತ್ತೊಂದು ಬೆಂಗಳೂರು ಆಗೋದ್ರ ಕಡೆ ಹೆಜ್ಜೆ ಇಡ್ತಾ ಇದೆ. ಭೂಗಳ್ಳರು ತಮ್ಮ ಪ್ರಭಾವವನ್ನ ಬಳಸಿ ರಾಜಕಾಲುವೆಗಳನ್ನ ಕಾನೂನು ಬಾಹಿರವಾಗಿ ಮುಚ್ಚಿ ಹಾಕ್ತಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿ, ನಗರ ಪಾಲಿಕೆ ಆಯುಕ್ತರು, ಮೈಸೂರು ತಹಶೀಲ್ದಾರ್ ಹಾಗೂ ಮುಡಾಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ದೇವೆ. ಆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಇದು ಹೀಗೆಯೇ ಮುಂದುವರೆದರೆ ಮುಂದೆ ಉಗ್ರ ಹೋರಾಟವನ್ನ ಪ್ರತಿಭಟನೆಯನ್ನ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮಳೆಯ ಅವಾಂತರ ಬೋಗದಿ, ಆ ಬೋಗದಿ ಗ್ರಾಮ ಕೆಲವೊಂದು ಜಿಲ್ಲೆಯಲ್ಲಿ ಮನೆ ಒಳಗಡೆ ನೀರು ನುಗ್ತಾ ಇದೆ ಅಂತ ಈಗ ನಿಮ್ಮ ಪತ್ರಿಕೆಯಿಂದನೇ ಬರೋಕ್ಕೆ ಶುರು ಆಗಿದೆ. ಪತ್ರಿಕೆಯಲ್ಲಿ ಎಲ್ಲರ ಮನೆಗೂ ನೀರು ನುಗ್ತಾ ಇದೆ, ಅಲ್ಲಿಂದ ಅಲ್ಲಿರೋಂಥ ಎಲೆಕ್ಟ್ರಾನಿಕ್ಸ್ ಐಟಮು ಇದೆಲ್ಲ ಹಾಳಾಗ್ತಾ ಇದೆ ಅಂತೆಲ್ಲ ಬರ್ತಾ ಇದೆ. ಏನಕ್ಕೆ, ಯಾಕೆ ನೀರು ನುಗ್ತಾ ಇದೆ ಆ ಜಾಗದಲ್ಲಿ? ಯಾಕೆ ಅಂತಂದರೆ ಅಲ್ಲಿ ಬಂದಿರೋಂಥ ರಾಜಕಾಲುವೆ, ಆ ರಾಜಕಾಲುವೆನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅಂದರೆ ಜನರೇ ಆಗಿ ಒತ್ತುವರಿ ಮಾಡ್ಕೊಂಡಿಲ್ಲ, ಈ ಗೃಹ ನಿರ್ಮಾಣ ಮಂಡಳಿ, ಏನು ಗೃಹ ನಿರ್ಮಾಣ ಮಂಡಳಿಗಳಿದೆ ಆ ಮಂಡಳಿಯವರೆಲ್ಲ ಆ ರಾಜಕಾಲುವೆನೆಲ್ಲ ಒತ್ತುವರಿ ಮಾಡಿಕೊಂಡು ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗಿದ್ದಾರೆ. ಈ ಬೋಗಾದಿ ಗ್ರಾಮದಲ್ಲಿ BEML ಗೃಹ ನಿರ್ಮಾಣ ಸಂಸ್ಥೆ ಒಂದು 105 ಎಕರೆ ಜಾಗನ ತಗೊಂಡು ಅಲ್ಲಿ ಗೃಹ ನಿರ್ಮಾಣ ಮಾಡಿ ಅಲ್ಲಿರೋ ಎಂಪ್ಲಾಯೀಸ್ಗಳಿಗೆ ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ನಮಗೆ ಒಂದು 10-12 ಸರ್ವೆ ನಂಬರ್ಗಳ ಮೇಲೆ ರಾಜಕಾಲುವೆ ಹಾದು ಹೋಗಿರುತ್ತೆ. ಆ ಹಾದು ಹೋಗಿರೋಂಥ ರಾಜಕಾಲುವೆ ಮೇಲೆ ಈ ರಾಜಕಾಲುವೆಯಿಂದನೇ ಆ ಜಾಗದಲ್ಲಿ ಮನೆ ಬಂದಿರೋದ್ರಿಂದ ಆ ಮನೆಗೆ ನೀರು ನುಗ್ಗಿ ಈ ರೀತಿ ಅವಾಂತರ ಆಗ್ತಾಯಿದೆ. ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಬಂದಿತ್ತು, ಏನು ಪಾಲಿಕೆಯವರು, ಮಹಾನಗರ ಪಾಲಿಕೆಯವರು ಅಲ್ಲಿದ್ದ ಕಾರ್ಪೊರೇಟರು ಎಲ್ಲ ವಿಸಿಟ್ ಮಾಡಿದ್ದಾರೆ. ಮನೆಯಲ್ಲಿ ಹೋಗಿರೋಂಥ ಪದಾರ್ಥಗಳಿಗೆ ನಾವು ಅದನ್ನ ಲೀಸ್ ತೊಗೊಂಡಿದ್ದೀವಿ. ನಿರ್ಮಾಣ ಸಹಕಾರ ಸಂಘ ಅಂತ ಒಂದು ಸಂಘ ಸಂಸ್ಥೆಗಳನ್ನ ಮಾಡ್ಕೊತಾರೆ. ಅದರಲ್ಲಿ ಬೆಮ್ಮೆಲವರು ಕಟ್ತಿರೋ ಪ್ರತಿಯೊಂದು ಲೇಔಟ್ಗಳಲ್ಲಿ ಅಬ್ಸರ್ವ್ ಮಾಡಿದಂಗೆ ನಮಗೆ ಕೆಲವೊಂದು ಲೇಔಟ್ಗಳಲ್ಲಿ ರಾಜಕಾಲುವೆನೇ ಮುಚ್ಚಾಕ್ಬಿಟ್ಟಿದೆ. ರಾಜಕಾಲುವೆಯಲ್ಲಿ ಅಂದಾಜು ಒಂದು 12 ಸರ್ವೆ ನಂಬರ್ಗಳಲ್ಲಿ ಟೋಟಲ್ 57-60 ಹೆಚ್ಚು ಸೈಟ್ಗಳನ್ನ ಮಾಡಿ ರಿಜಿಸ್ಟರ್ ಮಾಡಿ ಅದನ್ನು ಸೇಲು ಕೂಡ ಮಾಡಿಬಿಟ್ಟಿದ್ದಾರೆ. ಅದರದ್ದು ಕಂಪ್ಲೀಟ್ ಡಾಕ್ಯುಮೆಂಟು, ರಿಜಿಸ್ಟರ್ ಡಾಕ್ಯುಮೆಂಟ್ ನಮ್ಮ ಹತ್ರ ಇದೆ. ಇದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂದರೆ ಮೊದಲು ಫಸ್ಟು ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ ಮನವಿ, ಈ ಥರ ಆಗಿದೆ, ರಾಜಕಾಲುವೆಗಳನ್ನ ಬಿಟ್ಕೊಡ್ಬೇಕು, ಇದು ಸುಪ್ರೀಂ ಕೋರ್ಟ್ ಆರ್ಡ್ರೇ ಇದೆ. ಸೊ ರಾಜಕಾಲುವೆನ ಬಿಡಿಸ್ಕೊ, ಒತ್ತುವರಿಯಾಗಿರೋದನ್ನ ತೆರವುಗೊಳಿಸ್ಕೊಡೋದು ಜಿಲ್ಲಾಧಿಕಾರಿಗಳ ಸಂಬಂಧಪಟ್ಟಿದ್ದು ಅಂತ ಹೇಳ್ತೀವಿ. ಅವಾಗ ಮೂಡದವ್ರಿಗೆ ಕೊಡಿ ಇದನ್ನು ವಿಚಾರನ ಮೂಡದವ್ರಿಗೆ ತಿಳಿಸಿ ಅವರು ಇದನ್ನು ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ತಾರೆ. ಅಲ್ಲಿಂದ ನಾವು ಮೂಡ ಅಧ್ಯಕ್ಷರಿಗೆ ಆಯುಕ್ತರು ಕೊಡ್ತೀವಿ ಫಸ್ಟು. ಆಯುಕ್ತರು ಕೊಟ್ಟಾಗಲು ಯಾವುದೇ ರಿಪ್ಲೈ ಬರ್ದಿದ್ದಾಗ ನೆಕ್ಸ್ಟ್ ಮೂಡ ಅಧ್ಯಕ್ಷರು ಕೊಡ್ತೀವಿ. ಮೂಡ ಅಧ್ಯಕ್ಷರು ಏನಂತ ಮಾತಾಡ್ತಾರೆ ಅಂದರೆ ಇದ್ರ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತೀವಿ. ಫಸ್ಟು ಮೂಡದಿಂದ ಸೈಟ್ನ ರಿಲೀಸ್ ಮಾಡಬೇಕಾದ್ರೆ ಅದಕ್ಕೆ ಇಷ್ಟು ಎಕರೆಗೆ ಇಷ್ಟು ಏನು ಸ್ಕ್ವೇರ್ ಫೀಟ್ಗಳನ್ನ ನಾವು ಪಾರ್ಕ್ಗೆ ಮತ್ತು ಸಿ ಎಸ್ ಸೈಟ್ಗಳಿಗೆ ಅಂತ ಬಿಡಬೇಕು ಮೊದಲು. ಅದ್ರದ್ದು ಸಿ ಎಸ್ ಸೈಟು ಮತ್ತು ಪಾರ್ಕ್ ಡೆವಲಪ್ ಆದರೆ ಮಾತ್ರ ಅವರು ಸೈಟ್ಗಳನ್ನ ರಿಲೀಸ್ ಮಾಡಬೇಕು, ಇದು ನಿಯಮ ಅದರದ್ದು. ಆದರೆ ಇಲ್ಲೇನು ಮಾಡ್ತಾರೆ ಅಂದರೆ ಸೈಟು ಮತ್ತು ಪಾರ್ಕು ಯಾವುದೇ ಕಾರಣಕ್ಕೂ ಸಿ ಎಸ್ ಸೈಟು ಮತ್ತು ಪಾರ್ಕು ಯಾವುದೇ ಕಾರಣಕ್ಕೂ ಡೆವಲಪ್ ಆಗಿರಲ್ಲ, ಕರೆಕ್ಟಾಗಿ ಅಲ್ಲಿ ವ್ಯವಸ್ಥೆಗಳನ್ನೂ ಮಾಡಿರಲ್ಲ, ಅವಾಗಲೇ ಸೈಟ್ ರಿಲೀಸ್ ಮಾಡ್ತಾ ಹೋಗ್ತಾರೆ ಅವರು. ಮೊದಲು ಹೇಳಿರೋಂಥ ಸೈಟ್ಗಳೇ ಬೇರೆ ಆಗಿರುತ್ತೆ, ಮತ್ತೆ ಸೈಟ್ಗಳನ್ನ ಅವ್ರು ರಿಲೀಸ್ ಮಾಡಿಸೋದೇ ಬೇರೆ ಆಗಿರುತ್ತೆ. ಇನ್ನು 29% ಸೈಟ್ ರಿಲೀಸ್ ಮಾಡಬೇಕಾಗಿರುತ್ತದೆ. ಆದರೆ ನಾವು ಅಷ್ಟೊತ್ತಿಗೆ ನಮ್ಮ ಗಮನಕ್ಕೆ ಬರುತ್ತೆ ರಾಜಕಾಲುವೆ ಮುಚ್ಚಾಕ್ಬಿಟ್ಟಿದ್ದಾರೆ, ಬಂಡಿದಾರಿ ಮುಚ್ಚಾಕ್ಬಿಟ್ಟಿದ್ದಾರೆ, ಅಲ್ಲೆಲ್ಲ ಸೈಟ್ಗಳನ್ನ ಮಾಡಿಬಿಟ್ಟಿದ್ದಾರೆ ವಿತ್ ರಿಜಿಸ್ಟರ್ಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ನ ತಗೋತೀವಿ ನಾವು ಸಿಸ್ಟಮಿಂದ. ಯಾವಾಗ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ತಗೋತೀವಿ, ನಕ್ಷೆಗಳನ್ನ ತಗೋತೀವಿ, ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಹೌದು ಇಲ್ಲಿ ರಾಜಕಾಲುವೆ ಮುಚ್ಚಾಕಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರುತ್ತೆ. ವಿತ್ ಡಾಕ್ಯುಮೆಂಟ್ ತೊಗೊಂಡೋಗಿ ಮೂಡದವ್ರಿಗೆ ಕೊಡ್ತೀವಿ, ಅಧ್ಯಕ್ಷರಿಗೆ ಕೊಡ್ತೀವಿ, ಸರ್ ಈ ಥರ ಆಗಿದೆ ಅಂದಕ್ಕೆ ಅವ್ರು ಏನಂತಾರೆ, ಎಷ್ಟು ಉಡಾಫ್ ಎಂದ ಹೇಳ್ತಾರೆ ಅಂದರೆ ಅದೆಲ್ಲ ರೆಗ್ಯುಲೈಸೇಷನ್ ಮಾಡ್ಕೊತೀವಿ ಬಿಡಿ, ತೊಂದರೆ ಇಲ್ಲ, ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂತ ನಾವು ಕೊಟ್ಟು ಮೇಲ್ ಬಂದ ಮೇಲೂ ಕೂಡ. ಅಂಕಿ ಅಂಶಗಳ ಪ್ರಕಾರ ಪ್ರತಿ 10 ಮಗುವಿಗೆ 1 ಮಗು ಅವಧಿ ಪೂರ್ವವಾಗಿ ಜನಿಸುತ್ತಿದ್ದು ಇದು 5 ವರ್ಷಗಳ ಒಳಗಿನ ಮಕ್ಕಳ ಮರಣ ಪ್ರಮಾಣ ಹೆಚ್ಚಲು ಕಾರಣವಾಗಿದೆ ಅಂತ ಕಾಂಗರೂ ಕೇರ್ ಮಹಿಳೆಯರ ಹಾಗೂ ಮಕ್ಕಳ ಆಸ್ಪತ್ರೆಯ ಶಿಶು ತಜ್ಞರಾದ ಡಾಕ್ಟರ್ ನಂದಿತಾ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷ ನವೆಂಬರ್ 17 ವಿಶ್ವ ಅವಧಿಪೂರ್ವ ಜನನ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ. ಈ ದಿನವನ್ನು ಅಕಾಲಿಕವಾಗಿ ಜನಿಸಿದ ಹಾಗೂ ಅವಧಿಪೂರ್ವವಾಗಿ ಜನಿಸಿದ ಮಗುವಿನಿಂದ ಉಂಟಾಗಬಹುದಾದ ಜಾಗತಿಕ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸೋದು ಈ ದಿನಾಚರಣೆಯ ವಿಶೇಷತೆಯಾಗಿದೆ ಎಂದರು. ಆಮೇಲಾಗಿ ಪ್ರೆಗ್ನೆನ್ಸಿ ಅನ್ನೋದು 40 ವೀಕ್ಸ್, ಅದರ ಡ್ಯೂರೇಷನ್ನು 40 ವಾರ ಇರುತ್ತೆ. ಬಟ್ ಯಾವುದೇ ಮಗು 37 ವಾರ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಹುಟ್ಟಿದ್ರೆ ಅಂಥ ಮಕ್ಕಳನ್ನ ಪ್ರಿಮೆಚ್ಯೂರ್ ಬೇಬೀಸ್ ಅಂತ ಹೇಳ್ತೀವಿ. ಸೊ ಅದರಲ್ಲೂನು ವೆರಿ ಪ್ರಿಮೆಚ್ಯೂರ್ ಆ್ಯಂಡ್
ಅರ್ಲಿ ಆ್ಯಂಡ್ ಲೇಟ್ ಪ್ರಿಮಚೂರ್ ಅಂತಲೂ ಡಿವೈಡ್ ಮಾಡ್ತೀವಿ. ಸೊ 28 ವಾರಕ್ಕಿಂತ ಮುಂಚೆ ಹುಟ್ಟಿದ್ರೆ ಅಂಥ ಮಕ್ಕಳನ್ನ ಎಕ್ಸ್ಟ್ರೀಮ್ಲಿ ಪ್ರೀಟರ್ಮ್ ಬೇಬೀಸ್ ಅಂತ ಹೇಳ್ತೀವಿ. ಅಂಥ ಮಕ್ಕಳಿಗೆ ಎನ್ ಐ ಸಿ ಅವಶ್ಯಕತೆ ಖಂಡಿತಾಗ್ಲೂ ಇರುತ್ತೆ. ಯಾಕೆಂದರೆ ಅವುಗಳದ್ದು ಇನ್ನೂ ಅಂಗಾಂಗಗಳು ಬೆಳವಣಿಗೆ ಆಗಿರೋದಿಲ್ಲ, ಅವುಗಳಿಗೆ ಕಾಂಪ್ಲಿಕೇಶನ್ಸು ಜಾಸ್ತಿ ಇರುತ್ತೆ, ಅವಾಗ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಅವುಗಳು ಸಾಯೋ ಚಾನ್ಸಸ್ಸು ಇರುತ್ತೆ. ಸೊ ಅಂಥ ಮಕ್ಕಳಿಗೆ ಡೆಫಿನೆಟ್ಲಿ ಎನ್ ಐ ಸಿ ಯು ಟ್ರೀಟ್ಮೆಂಟ್ ಬೇಕು, ಆ್ಯಂಡ್ ಆ ಫೆಸಿಲಿಟಿ ನಮ್ಮ ಹಾಸ್ಪಿಟ್ಲಲ್ಲಿದೆ. ಸೊ ಇದು ಲೈಕ್ ಪ್ರಿಮೆಚ್ಯೂರಿಟಿ ಅಂದರೆ ಏನು ಅಂತ ಅದೊಂದು ಸಮ್ ಜಸ್ಟ್ ಜಿಸ್ಟ್ ಅದು. ವರ್ಲ್ಡ್ ಪ್ರಿಮೆಚ್ಯೂರಿಟಿ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಂಗೆ ಇವ್ರು ಸುಪ್ರಿಯಾ ಅವ್ರು ಹೇಳಿದಾಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ಸೊ ಈಗ ಎಷ್ಟೋ ತಂದೆ ತಾಯಿಗನಿಗೆ 28 ವಾರಕ್ಕೆ ಅಂದರೆ 6 ತಿಂಗಳಿಗೆ ಹುಟ್ಟು 7 ತಿಂಗಳಿಗೆ ಹುಟ್ಟು ಹೋಯಿತು ನನ್ನ ಮಗು ಇನ್ನೇನು ಮಾಡೋಕ್ಕಾಗೋದಿಲ್ಲ ನಾವು ಅಂತ ಅಂದ್ಕೊಳ್ತಾರೆ. ಹಾಗಿಲ್ಲ, ಅದು ಪ್ರೆಮೆಚೂರ್ ಮಕ್ಕಳು ಹುಟ್ಟಿದ್ರೂ ಅವುಗಳಿಗೆ ಚಿಕಿತ್ಸೆ ಕೊಡ್ಬೋದು, ಆ ಥರ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇಲ್ಲಿ ಅಂತ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡೋದು. ಇನ್ನೊಂದು ಪ್ರಿಮೆಚ್ಯೂರಿಟಿನ ಹೇಗೆ ಪ್ರಿವೆಂಟ್ ಮಾಡ್ಬೋದು. ಸೊ ಈಗ ಸಪೋಸ್ ಅಮ್ಮ ಅರ್ಲಿ ಲೇಬರ್ ಅಂದರೆ ದಿನ ತುಂಬಕ್ಕಿಂತ ಮುಂಚೆನೆ ಏನಾದ್ರು ಬಂದರೆ, ಸೊ ಅದನ್ನು ಹೆಂಗೆ ನಾವು ತಡೆಗಟ್ಬೋದು, ಹೆಂಗೆ ಪ್ರೆಗ್ನೆನ್ಸಿನ ಮುಂದೆ ಮಾಡ್ಬೋದು, ಅಂದರೆ ಟರ್ಮ್ ರೀಚ್ ಆಗೋ ತನಕನೂ ಹೆಂಗೆ ನಾವು ಪುಷ್ ಮಾಡ್ಬೋದು, ಸೊ ಅದು ಅದ್ರ ಬಗ್ಗೆನೂ ಅವೇರ್ನೆಸ್ ಮೂಡಿಸೋದಕ್ಕೆ, ಜೊತೆಗೆ ಪೇರೆಂಟ್ಸ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ. ಪರವಾಗಿಲ್ಲ ಈ ಪ್ರೆಮೆಚ್ಯೂರ್ ಬೇಬಿ ಆದ್ರೂ ನೀವು ಅದಕ್ಕೆ ನಾವು ಎಲ್ಲ ಥರ ಸಪೋರ್ಟ್ ಮಾಡ್ತೀವಿ, ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತೀವಿ ಅನ್ನೋದು. ಸೊ ಹೀಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಕ್ಕೋಸ್ಕರ ಇಡೀ ವರ್ಲ್ಡಲ್ಲಿ ಪ್ರಿಮೆಚ್ಯೂರಿಟಿ ಡೇ ಅಂತ 17th of November ಸೆಲೆಬ್ರೇಟ್ ಮಾಡ್ತಾರೆ. ಆ್ಯಂಡ್ ಎಂಟೈರ್ ಮಂತ್ ಆಫ್ ನವೆಂಬರ್ ಇಸ್ ಕನ್ಸಿಡರ್ಡ್ ಆಸ್ ಪ್ರಿಮೆಚ್ಯೂರಿಟಿ ಅವೇರ್ನೆಸ್ ಮಂತ್. ಓಕೆ, ಸೊ ಒಂದು ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕು ಅಂತಂದರೆ, ಇಡೀ ವರ್ಲ್ಡಲ್ಲಿ 10 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಒಂದು ಮಗು ಪ್ರಿಮೆಚ್ಯೂರ್ ಆಗಿ ಹುಟ್ಟುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ 10%. ಸೊ ಆ್ಯಂಡ್ ಇದು ದಿನ ದಿನ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ಒಂದು ಪೇರೆಂಟ್ಸ್ಗೆ ಬರ್ಡನ್ ಆಗ್ಬೋದು, ಅಂದರೆ ಅವ್ರಿಗೆ ದುಡ್ಡಿಂದ ಬರ್ಡನ್ ಆಗ್ಬೋದು, ಅಥವಾ ಮಗು ಪ್ರಿಮೆಚ್ಯೂರ್ ಮಗು ಹುಟ್ಟಿದ್ರೆ ಅದಕ್ಕೆ ಡಿಸಬಿಲಿಟೀಸ್ ಆಯಿತು ಅಂದರೆ ಅದನ್ನು ನೋಡ್ಕೊಳ್ಳೋದಕ್ಕೂ ಕಷ್ಟ ಆಗ್ಬೋದು. ಸೊ ಆ ಗ್ಲೋಬಲ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಈ ಬಳಿಕ ಮಾತನಾಡಿದ ಕಾಂಗರು ಕೇರ್ ಆಸ್ಪತ್ರೆಯ ಸಂಸ್ಥಾಪಕ ನಿರ್ದೇಶಕ ಮತ್ತು ಸಿಇಒ ಡಾಕ್ಟರ್ ಶೇಖರ್ ಸುಬ್ಬಯ್ಯ ಅವರು, ಕಾಂಗರು ಕೇರ್ ಆಸ್ಪತ್ರೆಯು ನವಜಾತ ಶಿಶು ತೀವ್ರ ಆರೋಗ್ಯ ನಿಗಾ ಘಟಕವನ್ನು ಹೊಂದಿದ್ದು 2020ರಲ್ಲಿ ಆಸ್ಪತ್ರೆ ಪ್ರಾರಂಭಿಸಿದ ಮೇಲೆ ಹಲವಾರು ಅವಧಿಪೂರ್ವ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡಲಾಗದೆ ಮಡಿಕೇರಿ, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಿಂದ ದಾಖಲಾದ ಅಕಾಲಿಕ ಶಿಶುಗಳಿಗೆ ಚಿಕಿತ್ಸೆಯನ್ನು ನೀಡಲಾಗಿದೆ ಅಂತ ಮಾಹಿತಿ ನೀಡಿದರು. ಹೆಂಗೆ ಪ್ರೋಸೆಸ್ ನಡೀತಾ ಇರುತ್ತೆ, ಪೇಷಂಟ್ ಕೇರ್ ಎಲ್ಲ ನೋಡ್ಕೊತಾರೆ. ಓಕೆ, ನಂದಿತಾ ಇಸ್ ಕಂಫರ್ಟಬಲ್ ಇನ್ ಕನ್ನಡ, ನಾವೆಲ್ಲ ಸುಪ್ರಿಯಾ ಇಸ್ ಟು ಸಮ್ ಎಕ್ಸ್ಟೆಂಟ್ ಓಕೆ ಕಲ್ತ್ಕೊತಾ ಇದ್ದಾರೆ. ಓಕೆನಾ, ಕನ್ನಡದಲ್ಲಾದರೂ ಕೇಳ್ಬೋದು, ಇಂಗ್ಲೀಷಲ್ಲಾದರೂ ಕೇಳ್ಬೋದು. ಸೊ ನಾನು ಇಂಡಿಯಾಗೆ ವಾಪಸ್ ಬಂದು 8 ವರ್ಷ ಆಯಿತು ಆ್ಯಸ್ ಎ ನಿಯೋಟಾಲಜಿಸ್ಟ್ ಹಾಸ್ಟೆಲಲ್ಲಿದೆ. ಅದೇ ಥರ ನಂದಿತಾ ಅವರು ರೀಸೆಂಟಾಗಿ ಬಂದಿದ್ದಾರೆ 1 ಇಯರ್ ಬ್ಯಾಕ್, ಅವ್ರು 3 ಇಯರ್ಸ್. ನಿಯೋನೆಟಾಲಜಿ ಈಸ್ ಅ ಸಬ್ ಸ್ಪೆಷಾಲಿಟಿ ಆಫ್ ಪೀಡಿಯಾಟ್ರಿಕ್ಸ್. ಆ್ಯಂಡ್ ಈ ಸ್ಪೆಷಾಲಿಟಿ ಏನಂದರೆ, ವೆರಿ ಪ್ರೀ ಟರ್ಮ್ ಬೇಬೀಸ್ ಮತ್ತು ಸಿಕ್ ಬೇಬೀಸ್ NICU NICU ಅಂದರೆ ನಿಯೋನೆಟಲ್ ICU ಅಂತ. ಇದು ಮೈಸೂರಲ್ಲಿ ಒಂದು 3 ಸೆಂಟ್ರಸ್ ಇದೆ ಅಷ್ಟೇ, ನಮ್ಮದು ಸೇರಿಸಿ 3B ಹೈಯೆಸ್ಟ್ ಸೆಂಟರ್ ಇನ್ ಮೈಸೂರು. ಅಂದರೆ ಇಲ್ಲಿ ಎಷ್ಟೇ ಪ್ರೀ ಟರ್ಮ್ ಬೇಬೀಸ್, 24 ವೀಕ್ಸ್, ಅಂದರೆ ಯೂಶ್ವಲಿ 37 ವೀಕ್ಸ್ ಮೇಲೆ ನಾವು ಟರ್ಮ್ ಬೇಬೀಸ್ ಅಂತೀವಿ, 24 ವೀಕ್ಸಿಂದ ನೋಡ್ಕೊತೀವಿ. ಒಂದು 24 ವೀಕರ್ ನಮ್ಮಲ್ಲಿತ್ತು, ಆಯಿತಾ, 34 ವೀಕ್ಸ್ ತನಕ ನಮ್ಮಲ್ಲಿತ್ತು. ಮತ್ತು ನಿಯೋನೆಟಲ್ ಸರ್ಜರೀಸ್ನ ನಾವು ನೋಡ್ಕೊತೀವಿ. ಎಲ್ಲ ನ್ಯೂಬಾರ್ನ್ ಸರ್ಜರೀಸು ನಮ್ಮ ಹಾಸ್ಪಿಟಲ್ ಮಾಡ್ತೀವಿ. ಈಗ ನಂದಿತಾ ಅವ್ರಿಗೆ ಕೊಡ್ತೀನಿ, ನೀವು ಕ್ವೆಶನ್ಸ್ ಕೇಳ್ಬೋದು, ಅವ್ರು ಆನ್ಸರ್ ಮಾಡ್ತಾರೆ. ಓಕೆನಾ, ಅವ್ರಿಗೆ ನಾನು ಬೇಕಾದ್ರೆ ಹೆಲ್ಪ್ ಮಾಡ್ತೀವಿ. ಒಂದು ಪ್ರಾಪರ್ ಒಂದು ಅರ್ಥ, ಅದಕ್ಕೆ ಆ ಫೆಸಿಲಿಟೀಸ್ ನಮ್ಮ ಹಾಸ್ಪಿಟ್ಲಲ್ಲಿ ನಾವು ಶುರು ಮಾಡಿದ್ದೀವಿ. ಮೈಸೂರಲ್ಲಿ ಎಲ್ಲೂ ಇಲ್ಲ, ಚೈಲ್ಡ್ ಡೆವಲಪ್ಮೆಂಟಲ್ ಕ್ಲಿನಿಕ್ ಅಂತೀವಿ, ಅದನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಿಸಿಯೋಥೆರಪಿಸ್ಟ್ ಇರ್ತಾರೆ, ಅದರಲ್ಲಿ ಸ್ಪೀಚ್ ಥೆರಪಿಸ್ಟ್ ಇರ್ತಾರೆ, ಚೈಲ್ಡ್ ಸೈಕಾಲಜಿಸ್ಟ್ ಅಂತ ಇರ್ತಾರೆ, ಅಂದರೆ ಚೈಲ್ಡ್ ಅಸೆಸ್ ಮಾಡೋರು, ಇನ್ನೊಬ್ಬರು ಇದು ಚೈಲ್ಡ್ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ ಅಂತಾರೆ. ಈಗ ನಾವೆಲ್ಲ ಟ್ರೈನ್ಡ್ ಇದ್ದೀವಿ ಅದರಲ್ಲಿ, ಆ ಕೋರ್ಸ್ ಬೇಲಿಸ್ ಕೋರ್ಸ್ ಅಂತೇಳಿ. ಸಾಮಾನ್ಯವಾಗಿ ಆನೆಗಳು ದಾಟದಂತೆ ನಿರ್ಮಿಸಲಾಗಿರುವ ರೈಲ್ವೆ ಕಂಬಿಯನ್ನೇ ಚಾಣಾಕ್ಷ ಆನೆಯೊಂದು ದಾಟಿರುವ ಘಟನೆ ನಾಗರಹೊಳೆ ಉದ್ಯಾನವನದಲ್ಲಿ ನಡೆದಿದೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಪಡೆದುಕೊಳ್ತಿದ್ದು ನೆಟ್ಟಿಗರನ್ನ ಆಶ್ಚರ್ಯಗೊಳಿಸಿದೆ. ಕಾಡಿನಿಂದ ನಾಡಿಗೆ ಬರದಂತೆ ಅರಣ್ಯ ಇಲಾಖೆ ಸಿಬ್ಬಂದಿ ರೈಲ್ವೆ ಕಂಬಿಗಳಿಂದ ತಡೆಗೋಡೆ ನಿರ್ಮಾಣ ಮಾಡಿದ್ದಾರೆ. ಆದರೆ ಆನೆಗಳು ತಡೆಗೋಡೆಯನ್ನೇ ದಾಟ್ತಾ ಇದ್ದು ರೈತರನ್ನ ಭಯಭೀತರನ್ನಾಗಿಸಿವೆ. ಈ ಹಿಂದೆ ತಡೆಗೋಡೆ ದಾಟಲು ಹೋಗಿ ಆನೆಯೊಂದು ಪ್ರಾಣ ಕಳೆದುಕೊಂಡಿದ್ದಂತಹ ಪ್ರಸಂಗ ಕೂಡ ನಡೆದಿತ್ತು.
ಸಾಕು ಬಿಡು. ಸಿಗಕತ್ತಲ್ಲ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಅಜಿಪುರ ಗ್ರಾಮ ಪಂಚಾಯತಿಯ ಜಿಆರ್ ನಗರ ಗ್ರಾಮದಲ್ಲಿ ವಯೋವೃದ್ಧೆ ವಾಸ ಮಾಡುತ್ತಿದ್ದ ಮನೆಗೋಡೆ ಕುಸಿತವಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸದ ಕಾರಣ ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗಿದೆ. ಫೀಕಿಬಾಯಿ ಎಂಬ ವಯೋವೃದ್ಧೆ ವಾಸಿಸುತ್ತಿದ್ದಂಥ ಮನೆಗೋಡೆ ಕುಸಿತ ಕಂಡಿದ್ದು ವೃದ್ಧೆ ಈಗ ಕಂಗಾಲಾಗುತ್ತಾರೆ. ಇನ್ನು ವೃದ್ಧೆ ದಿನನಿತ್ಯ ಆ ಮನೆಯಲ್ಲೇ ವಾಸವನ್ನು ಮಾಡ್ತಾ ಇದ್ರು. ಇದನ್ನ ಕಂಡ ಸ್ಥಳೀಯರು ಯುವಕರು ಇಂದು ವೃದ್ಧೆ ಫೀಕಿಬಾಯಿಯನ್ನ ಸಂಬಂಧಿಕರ ಮನೆಗೆ ಕಳುಹಿಸಿಕೊಟ್ಟಿದ್ದಾರೆ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯ ಅವಾಂತರದಿಂದ ಕೆರೆ ಹಾಗೊಂದು ವಿದ್ಯುತ್ ಕಂಬವನ್ನೇರಿದ್ದ ಘಟನೆ ಮೈಸೂರಿನಲ್ಲಿ ನಡೆದಿದೆ. ಮೈಸೂರಿನ ಜೆಪಿ ನಗರದಲ್ಲಿ ಕೆರೆ ಹಾಗೊಂದು ವಿದ್ಯುತ್ ಸ್ಪರ್ಶಕ್ಕೀಡಾಗಿ ನರಳಾಡ್ತಾ ಇತ್ತು. ಇನ್ನು ಹಾವನ್ನ ಕಂಡು ಸಾರ್ವಜನಿಕರು ಉರಗ ಸಂರಕ್ಷಕ ಸೂರ್ಯಕೀರ್ತಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದರು. ಬಳಿಕ ಸ್ಥಳಕ್ಕೆ ಆಗಮಿಸಿದ ಸೂರ್ಯಕೀರ್ತಿ ತೀವ್ರ ನಿತ್ರಾಣಗೊಂಡಿದ್ದ ಹಾವನ್ನ ರಕ್ಷಿಸಿದರು. ಇನ್ನು ಸ್ಥಳದಲ್ಲಿಯೇ ಹಾವಿಗೆ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಕೊಂಡೊಯ್ದರು. ಪಾಪ ಹೇಗೆ ಕಟ್ ಮಾಡೋದು? ಬಾಯಿ ತೆಗಿತಾ ಇದೆ ನೋಡಿ, ಈಗ ಬಾಯಿ ತೆಗಿತಾ ಇದೆ. ಬದುಕಿದೆ ಬದುಕಿದೆ. ನೀರು ಕುಡ್ಸಕ್ಕಾಗಲ್ಲ, ಇದ್ರ ಮೈ ಮೇಲೆ ಹಾಕ್ಬೋದು. ಸ್ಟ್ರೇಟ್ ಮಾಡ್ಕೊಂತೀನಿ. ಇಲ್ಲ, ಆಯ್ತು ಆಯ್ತು ಆಯ್ತು. ಚೂರು ಉಳ್ಕೊಂಡಿದೆ. ಇದನ್ನ ಈ ಕಡೆ ಫೋಲ್ಡ್ ಮಾಡಿ. ಇಲ್ಲ ಇಲ್ಲ ಇಲ್ಲ. ಹಾ ಹಾ ಹಾ. ಮುಂದೆ ಫರ್ದರ್ ನೋಡ್ಕೊಳ್ಳೋಣ, ಯಾಕೆಂದ್ರೆ ನೋಡಿ ಎಲ್ಲ ಭಗವಂತನ ಮೇಲೆ ಬಿಟ್ಟಿದ್ದು. ಆಹಾರ ಹೆಂಗ್ ಕೊಡ್ತೀರಿ ನೋಡಿ? ಹಾವುಗಳು ಹಸುವನ್ನ ತಡ್ಕೊಂಡು ಜಾಸ್ತಿ ಟೈಮ್ ಇರ್ತವೆ. ಜನಗಳು ತಪ್ಪೇನ್ ಮಾಡೋದು ಅಂತಂದ್ರೆ, ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ಇತ್ತ, ಕರೆಂಟ್ ಹೊಡೆದ್ರೆ ಫಸ್ಟ್ ಏನಾದ್ರು ಫೀಡ್ ಮಾಡಕ್ ಟ್ರೈ ಮಾಡ್ತಾರೆ, ನೀರ್ ಕುಡ್ಸಕ್ ಟ್ರೈ ಮಾಡ್ತಾರೆ, ಆತರ ಮಾಡಬಾರ್ದು. ಇದನ್ನ ನಾನು ನೀರಲ್ಲಿ ರೆಸ್ಟ್ ಮಾಡಿಸಿದ್ದು, ತಲೆನೂ ಒಳಗೆ ಬಿಟ್ಟಿಲ್ಲ, ಬಾಯೊಳಗೆ ನೀರು ಹೋಗ್ಬಿಟ್ರೆ ಅಂತ. ಯಾಕಂದ್ರೆ ಉಸಿರಾಡೋ ಟೈಮ್ಗೆ ಲಂಗ್ಸ್ ಅಲ್ಲಿ ವಾಟರ್ ಚೋಕ್ ಆಗಿ ಸಫೋಕೇಟ್ ಆಗಿ ಸಾಯಂತ ಚಾನ್ಸಸ್ ಇರುತ್ತೆ. ಸೊ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಕಾಂಗ್ರೆಸ್ ಮುಖಂಡ ದಿವಂಗತ ಟಿವಿ ಶ್ರೀನಿವಾಸ ರಾವ್ ಅವರ ಧರ್ಮಪತ್ನಿ ಮಂಜುಳಾ ಎಸ್ ರಾವ್ ಅವರಿಂದು ನಿಧನರಾಗುತ್ತಾರೆ. ಮೃತರು ಮೈಸೂರಿನ ಮಾಜಿ ಕಾಂಗ್ರೆಸ್ ನಗರ ಅಧ್ಯಕ್ಷ ಟಿಎಸ್ ರವಿಶಂಕರ್ ತಾಯಿಯಾಗಿದ್ದಾರೆ. ಇನ್ನು ಮೃತರು ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಮಂಜುಳಾ ರಾವ್ ಅವರ ನಿಧನಕ್ಕೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರು ಸಂತಾಪವನ್ನ ಸೂಚಿಸಿದ್ದಾರೆ. ಮೈಸೂರಿನ ದೇವರಾಜ ಅರಸು ರಸ್ತೆಯಲ್ಲಿ ಪಾದಚಾರಿಗಳ ಮೇಲೆ ಕಾರೊಂದು ನುಗ್ಗಿರುವ ಘಟನೆ ನಡೆದಿದೆ. ಕಳೆದ ಮೂರು ದಿನಗಳ ಹಿಂದೆ ನಡೆದ ಘಟನೆ ಇದಾಗಿದ್ದು, ಸದ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿರುವಂತಹ ಘಟನೆಯ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಪಡೆದುಕೊಳ್ತಾ ಇದೆ. ಪಾದಚಾರಿಗಳು ಫುಟ್ಪಾತ್ ಮೇಲೆ ನಿಂತಿದ್ರು. ಪಾರ್ಕಿಂಗ್ ಮಾಡುವ ವೇಳೆ ನಿಯಂತ್ರಣ ತಪ್ಪಿ ಪಾದಚಾರಿಗಳ ಮೇಲೆ ಕಾರು ಗುದ್ದಿರುವಂತಹ ಘಟನೆ ಜರುಗಿದೆ. ಚಾಮರಾಜನಗರ ಜಿಲ್ಲೆ ಹನೂರು ವ್ಯಾಪ್ತಿಯಲ್ಲಿ ಗಾಂಜಾ ಬೆಳೆದಿದ್ದ ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ಬಂಧಿತರಿಂದ 130,000 ರೂಪಾಯಿ ಮೌಲ್ಯದ ಗಾಂಜಾಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೂ ಒಪ್ಪಿಸಲಾಗಿದೆ.
ಇವಿಷ್ಟು ಇವರಿಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠಿ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾರೆ ಸಿರಿ ಟಿವಿ.